ಹೆಸರು ಎಲ್ಲ ದಲಿತರು ಹಿಂದುಳಿದ ನಮ್ಮ ಜೊತೆಗಿದ್ದಾರೆ. ನಾನೇನು ಹೇಳಲ್ಲ ನೀವು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಬಂಡ ಹೆಂಗಿದೆ, ನಮ್ಮ ನಾಯಕ ಯಾರು ಅಂತ ಯಡಿಯೂರಪ್ಪ ಅಂತ ಹೇಳ್ತೀವಿ. ಇವತ್ತು ಸಿದ್ದರಾಮಯ್ಯ ಅವರೇ ಹೇಳ್ಕೊಂಡ್ರು, ನಾನೇ ಮುಖ್ಯಮಂತ್ರಿ, ಬೇರೆ ಯಾರು ಹೇಳದ ಬೇಡ, ಯಾರು ಎಂ ಎಲ್ ಎ ಹೇಳದ ಬೇಡ. ಅವರೇ ದ್ರೋಹಿ, ಜನಗಳಲ್ಲಿ ದ್ರೋಹ ಮಾಡ್ತಾರನ್ನು ಹಿಂದೂ ದಲಿತರ ಬಳಸ್ಕೊಂಡು ಮೋಸ ಮಾಡ್ತಾರಂತ ವ್ಯಕ್ತಿ ಯಾರು ಅಂದ್ರೆ ಸಿದ್ದರಾಮಯ್ಯ ಅವರಲ್ಲ. ಇಂಥ ವ್ಯಕ್ತಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರ? ಇಡೀ ರಾಜ್ಯದಲ್ಲಾಗಲ್ಲ, ಇಡೀ ದೇಶದಲ್ಲಾಗಲ್ಲ, ನಿಮ್ ಜೀವನ ಇದೇ ಆಗಲ್ಲ. ನಾನೇನದಲ್ಲ ಟಿವಿ ನೋಡ್ತಾ ಇದ್ದೆ, ಮುಸಲ್ಮಾನ್ ನಾಯಕರು ಯಾರು ಸಿದ್ದರಾಮಯ್ಯ ಜೊತೆ ಹೋಗ್ತಿಲ್ಲ, ಜಮೀರ್ ಅಹ್ಮದ್ ಇಲ್ಲ, ಯಾರು ಹೋಗ್ತಿಲ್ಲ. ಯಾಕೆ ಅಂತಂದ್ರೆ ತಾನೊಬ್ಬನೇ ಸ್ವಾರ್ಥಿ, ಸಾಕ್ಷಿಗಳು ಕೇಳಿದ್ರೆ ನಾಚಿಕೆ ಆಗ್ಬೇಕು ಅಂತ ಪದನೆ ಪಡಿಸ್ತಾ ಇದ್ದಾರೆ. ಇರ್ಲಿ, ನಿನ್ನೆ ಬದುಕ್ತಾರೆ, ಆ ಪದನೆ ಬಳಸ್ತಾರೆ ನೋಡೋಣ. ಕೀರ್ತಿ ದುರಹಂಕಾರಿ, ಸ್ವಾರ್ಥಿ, ಯಾರು ನಂಬಿದಾರೋ ಅವರಿಗೆ ಕುತ್ತಿಗೆ ಕೊಡ ಎಂಬ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಐದು ಮುಂದಾವರಿಯಲ್ಲ. ಹಳ್ಳಿಯಕ್ಕಿ ಏನ್ ಕಮ್ಮಿ ರಾಜಕಾರಣಿಗಳಲ್ಲ ಬಿಡ್ರಿ ನೀವು. ಸಿದ್ದರಾಮಯ್ಯ ದೇವೇಗೌಡರು ಮೈ ಕಂಡಿದ್ರು, ನಂಗೆ ಮೋಸ ಮಾಡ್ತೇವೆ ದೇವೇಗೌಡರು ಬೋಸ ಮಾಡ್ತೇವೆ ಅಂತ. ಅವಾಗ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನ ಕರ್ಕೊಂಡೋಗಿ ರಾಜಕೀಯ ಜೀವನ ಕೊಟ್ಟ, ರಾಜಕೀಯಕ್ಕೆ ಸಿದ್ದರಾಮಯ್ಯನ ಜೀವನ ಕೊಟ್ಟಮೇಲೆ ಎಂಎಲ್ಎ ಆಗಿ ವಿರೋಧ ಪಕ್ಷ ನಾಯಕರಾಗಿ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ವಿಶ್ವನಾಥ್ ಅವರು ನನಗೆ ಹೇಳಿದ್ದು, ಅವ್ರು ಬೆನ್ನು ಪಾಪ ಅವರಿಗೆ ಕೇರಳದ ಆಸ್ಪತ್ರೆಯಲ್ಲಿ ಇದ್ರು, ಕೇರಳದ ಆಸ್ಪತ್ರೆ ವಿಶ್ವನಾಥ್ ನೋಡಕ್ ಹೋಗಿದ್ದೆ ನಾನು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರೇನು ಬಹಳ ನೋವಿದ್ರು, ನನ್ನ ಬೆನ್ನೋವು ನನಗೆ ಬೇಜಾರಿಲ್ಲ ಈಶ್ವರಪ್ಪ, ಸಿದ್ದರಾಮಯ್ಯ ಮಾಡದಂತ ನೋವಿಗೆ ತುಂಬಾ ಬೇಜಾರಿದೆ. ಏನು ಮೋಸ ಮಾಡೋದಕ್ಕೆ ಮೋಸಗಾರ ಯಾರು ಅಂದ್ರೆ, ಮೋಸಗಾರ ಯಾರು ಅಂದ್ರೆ, ನಾನೇ ನಿಮ್ಗೆ ಹೇಳ್ಕೊಟ್ಟಿಲ್ಲ ಹೌದಾ? ಇಡೀ ಕರ್ನಾಟಕ ರಾಜ್ಯ ಕೂಗ್ತಾ ಇದೆ.